के नीनो दे ताकिट दगदरी किट किट दा चिंते पे आगे नीनो चिंते पे आगे नीनो नानी रूवे नो इन्तो सुंदरियो नीनो नानी रूवे नो इन्तो सुंदरियो नीनो चिंते पे याके नीनो नानी रूवे नो इन्तो सुंदरियो ನಾನಿರುವೇನು ಇಂತು ತುಂದರಿಯು ನೀನು ಸಂತಸ ಸಂತಸವಾಯಿತು ಪರೋಪಕಾರವೇ ಪುಣ್ಯ ಮುಂತೆ ಯೋಚಿಸಬೇಡ ನಂಬು ನೀಯನ್ನ ಮುಂತೆ ಯೋಚಿಸಬೇಡ ನಂಬು ನೀ ನಂಬು ನೀ ನಂಬು ನೀಯನ್ನ ಬೇಡ ನಂಬೋ ನೀಯನ್ನ ಚಿಂತಿ ಬೇಯಾಗಿ Thank you.
సుందరియు నేను. ఇష్టొంది చింతే ఆకె, నిన్ను నోడಿದರೆ, ನೀನು ಹೇಳುವ ನಿನ್ನ ಕಥೆಯನ್ನ ಕೇಳಿದರೆ ನನ್ನ ಹೃದಯ ಕಿತ್ತು ಬರ್ತಾ ಇದೆ. ಯಾರಿಗಾದ್ರೂ ಆಗೋದೆ ಸಹಜ. ಹೌದು, ಹೆಣ್ಣಿಗೆ ಹೆಣ್ಣಿನ ಮರದ ನೋವು, ಅವಳ ಜೀವನ ಎಲ್ಲ ಒಳ ಅರಿವು ಎಲ್ಲವೂ ಅರ್ಥವಾಗುವುದು ತಂಗಿ. ನೋಡು, ನನ್ನನ್ನು ನಿನ್ನ ಅಕ್ಕ ಎಂದು ಭಾವಿಸು. ಹೌದಾ? ನಿನ್ನ ನೋವನ್ನಲ್ಲಿ ನನ್ನನ್ನು ಹೇಳಿಕೊಡು. ನೋಡು, ಹೆಸರೇನಂದ ನೀನು? ನನ್ನ ಹೆಸರು ಗಂಗಮ್ಮ ಎಂದು. ತರಕಾರಿ ಗಂಗಮ್ಮ, ತರಕಾರಿ ಗಂಗಮ್ಮ ಅಂತಾರೆ. ಇರಲಿ ಬಿಡೆ, ಹೆಸರು ಯಾವುದಾದರೇನು. ಹೌದು ನೋಡು, ಸಮಾಜದಲ್ಲಿ ಹೆಣ್ಣಪ್ಪಳ ಪರಿಸ್ಥಿತಿ ಈ ರೀತಿಯಾಗುವುದು ಸಾಮಾನ್ಯವೇ ಆಗಿ ಹೋಗಿದೆ. ಓಹೋ, ನಾನು ಕೂಡ ಇಂತಹ ಅನುಭವವನ್ನು ಹೊಂದಿಗೆ ಈ ಬಂಧನದ ಜೀವನದಿಂದ ಮುಕ್ತಿಯನ್ನು ಪಡೆದು ಸಮಾಜ ಸೇವಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಓಹೋ, ಪರೋಪಕಾರವೇ ಪುಣ್ಯ ಎಂಬ ನಾನು ನುಡಿಗನುಸಾರವಾಗಿ ಸಮಾಜದಲ್ಲಿ ನೊಂದ ಮಹಿಳೆಯರಿಗೆ ಸಾಂತ್ವನವನ್ನು ಹೇಳಿ, ಅವರಿಗೆ ರಕ್ಷಣೆಯನ್ನು ನೀಡಿ, ಅವರಿಗೆ ಬದುಕುವ ಮಾರ್ಗವನ್ನು ತೋರಿಸಿಕೊಡುವುದು ನನ್ನ ಮುಖ್ಯ ಉದ್ದೇಶವಾಗಿದೆ. ನೋಡು ರಂಗಮ್ಮ, ನೀನು ನನ್ನನ್ನು ಪೂರ್ಣವಾಗಿ ನಂಬಿದ್ದೀಯ ಎಂದುಕೊಂಡಿದ್ದೇನೆ. ಹೌದಲ್ವೋ? ನಂಬಿಕೆ ಇದ್ದರೆ ಭಯಗೊಳ್ಳುವುದು ಬೇಡ. ಏನು ಇವಳು ಮಗಳನ್ನು ಹೇಳ್ತೇನೆ. ಹೌದು, ನನ್ನ ಮಗಳೇ. ಯಾರು? ಓಹೋ, ಬೇಕು ಬೇಕು. ಇಂಥ ಮಕ್ಕಳು ಎಷ್ಟಿದ್ದರೂ ಬೇಕು. ಯಾರಿಗೆ ಮಕ್ಕಳು? ಯಾರಿಗೆ ಅಂದ್ರೆ ಪ್ರಪಂಚಕ್ಕೆ, ಮುಂದಿನ ಜನಾಂಗಕ್ಕೆ. ಹೌದು, ಮುಂದೆ ಭವಿಷ್ಯದಲ್ಲಿ ದೊಡ್ಡವರಾಗಿ ದೇಶಕ್ಕೆ ಕೀರ್ತಿ ತರುವವರು ಈ ಮಕ್ಕಳೇ. ಅದು ಹಾಗಾಗಿ ಹೇಳಿದ್ದೇನೆ. ಪ್ರಪಂಚದಲ್ಲಿ ಇಂಥ ಮಕ್ಕಳು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಹುಟ್ಟಿಸಿದ ಭಗವಂತನ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನೆಲೆಯನ್ನ ಕಲ್ಪಿಸಿರುತ್ತಾನೆ. ಅದನ್ನ ನಾವು ಹುಡುಕಿಕೊಳ್ಳಬೇಕು ಅಷ್ಟೇ. ಓಹೋ, ನೋಡು ಗಂಗಮ್ಮ, ನಿನಗಾಗಿ ಒಂದು ಬದುಕನ್ನ, ನಿನ್ನ ಮಗಳಿಗಾಗಿ ಒಂದು ನೆಲೆಯನ್ನ ನಾನು ಈಗಲೇ ಕಲ್ಪಿಸಬೇಕಾಗಿದೆ. ಇದೇನು ನನಗೆ ಹೊಸದಲ್ಲ. ಓಹೋ, ಇಂತಹ ಎಷ್ಟೋ ಕಾರ್ಯ ನನ್ನಿಂದಾಗಿದೆ. ಇದು ನನಗೆ ಆ ಭಗವಂತ ನಿಯಮಿಸಿದ ಕಾರ್ಯ ಎಂದು ಭಾವಿಸಿದ್ದೇನೆ. ಇನ್ನೂ ತಡ ಮಾಡುವುದು ಬೇಡ, ನಮ್ಮ ಮನೆಯತ್ರ ಹೋಗೋಣವೇನೆ. ಅಮ್ಮ, ಏನು ಹೇಳ್ತಿದ್ದೀರಿ ನೀವು? ಯಾಕೆ ಈ ಕಾರ್ಯವನ್ನ ಕಲ್ಪಿಸಿ ಕೊಟ್ಟವಳಿಗೆ ನಾನಂತೂ ಮಾತು ಹೇಳಲೇಬೇಕಲ್ಲವೇ. ಪರಿಗೈಯಲ್ಲಿ ಬಂದು ಬಾಗಿಲು ತಟ್ಟಿದಾಗ ಒಳ ಕರೆದು ಆಶ್ರಯ ಕೊಟ್ಟವಳವಳು. ಅವಳಿಗೆ ಒಂದು ಮಾತು ಹೇಳಿ ನಮ್ಮ ಕೀರ್ತಿಯನ್ನ ಬಹಳಷ್ಟು ಹಚ್ಚಿಕೊಂಡಿದ್ದಾಳೆ. ಅವಳಿಗೆ ಹೇಳಿ ಬಂದು ಬಿಡುತ್ತೇನೆ ಈ ತರಕಾರಿಯನ್ನ ಕೊಟ್ಟು. ಅಮ್ಮ, ನನ್ನ ಮಗಳಿಗೆ ಒಂದು ಒಳ್ಳೆಯ ಸ್ಥಳ ಸಿಕ್ಕಿತು, ನೆಲೆ ಸಿಕ್ಕಿತು ಎಂದು ಹೇಳಿ ಹಾಗೆಯೇ ಬಂದು ಬಿಡುತ್ತೇನೆ ಅಮ್ಮ. ನೋಡು ಗಂಗಮ್ಮ, ಅವಳು ಯಾರು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾವು ಊರಿನಲ್ಲಿ ಸಮಾಜ ಸೇವಕಿಯರು ಎದುರುಗಣ್ಯರಲ್ಲವೇ. ಅವಳು ನಮ್ಮ ಗುಂಪಿನವಳೇ. ಅವಳಾಗಿ ಬಂದು ನನ್ನ ಜೊತೆ ನೀನು ಹೋಗಿರುತ್ತೀಯ ಎಂದು ಅವಳಿಗೆ ಈಗಾಗಲೇ ತಿಳಿದಿರುತ್ತದೆ. ನಾನು ಅವಳಿಗೆ ಭೇಟಿಯಾಗಿ ಬಂದಿದ್ದೇನೆ. ನಂಬು, ನನ್ನನ್ನು ಖಂಡಿತವಾಗಿಯೂ ನಂಬು. ಅವಳಿಗೆ ನಾನು ಆನಂತರ ವಿಚಾರ ವಿಚಾರಿಸ್ತೇನೆ, ತಿಳಿಸ್ತೇನೆ. ಅಮ್ಮ, ನಿಮ್ಮ ಬಗ್ಗೆ ಸ್ವಲ್ಪ ನಂಬಿಕೆ ಬಂತು ನನಗೆ. ಹಾಗಂದು ಹೋಗಿಬಿಡುವುದೇ ನಿಮ್ಮ ಮನೆಗೆ. ಹೋಗೋಣ. ಇನಿತು ಬಹುವಿಧದಿಂದ ಗೋಮುಖಿ ಮನವೊಲಿಸಿ ಮೃದು ಮಧುರ ವಚನದಿ ಮನವೊಲಿಸಿ ಮೃದು ಮಧುರ ವಚನ ಅನುವಾದ ದಿನವು ಹೇರಳ ಧನವ ಆರ್ಜಿಪರೆ ಧನಿಕರನು ಅರಸುತ್ತ ಮಾರಲು ಧನಿಕರನು ಅರಸುತ್ತ ಮಾರಲು ಹಣವ ಸಂಪಾದಿಸುವೆ ಸರಿ 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 ಮಾರಲು ಹಣವ ಸಂಪಾದಿಸುವೆ ಸರಿ ಸರಿ ಎನ್ನುತ್ತ ಸವಿ ಮಾತಾಡುತ್ತ
ಕರೆತರೆ ತನ್ನ ಮನೆಯಡೆಗೆ ಎನ್ನುತ್ತ ಸವಿ ಮಾತಾಡುತ್ತ ಕರೆತರೆ ತನ್ನ ಮನೆಯಡೆಗೆ ಈಕೆಯನ್ನೇನೋ ನನ್ನ ಮನೆಗೆ ಕರೆ ತಂದದ್ದಾಗಿದೆ. ನನ್ನ ಮೃದು ಮಧುರವಾದ ಮಾತಿಗೆ ಮಾರು ಹೋಗಿದ್ದಾಳೆ ಇವಳು. ಅಲ್ಲ, ಪ್ರತಿನಿತ್ಯದಲ್ಲಿಯೂ ಇಂತಹ ಹೆಂಗಸರು ಸಿಗುತ್ತಿದ್ದರೆ ಎಷ್ಟೊಂದು ಒಳ್ಳೆಯದು. ಇಂಥವರನ್ನೆಲ್ಲ ಮಾರಾಟ ಮಾಡಿ ಎಷ್ಟೊಂದು ಹಣವನ್ನ ನಾನು ಸಂಪಾದಿಸಬಹುದು. ಹೌದು, ನಮ್ಮದೇ ಆದ ಜಾಲವಿದೆಯಲ್ಲ, ಅಲ್ಲಿ ಹೆಂಗಸನ್ನ ಮಾರಾಟ ಮಾಡಿದರಾಯ್ತು. ಇನ್ನು ಈ ಮಗುವನ್ನೇನು ಮಾಡಬೇಕು ನನಗೆ ಚೆನ್ನಾಗಿ. ಹಾಗಾಗಿ ಇವಳಲ್ಲೇ ಕರೆದು ಇವಳಲ್ಲಿಯೇ ಮಾತನಾಡ್ತೇನೆ. ಲಾಲಿಸು ಗಂಗಮ್ಮ ಹೃದಯದಲ್ಲಿನ ತಾಮ್, ಲಾಲಿಸು ಗಂಗಮ್ಮ, ಲಾಲಿಸು ಗಂಗಮ್ಮ, ಬರಿದೆಯ ಕಾಲ ಸರಿವುದಮ್ಮ, ಬರಿದೆಯ ಕಾಲ ಸರಿವುದಮ್ಮ. ಆಲಯದಲ್ಲಿ ನಾನಿದ್ದೀಯ ನಾಶಯ ಬೇಳುವ ದಾರಿಯನ್ನು ಅಂತನು ಯೋಜಿಸು. ಲಾಲಿಸು ಗಂಗಮ್ಮ. ಇಲ್ಲಿಗೆ ಕರೆದುಕೊಂಡು ಬಂದಿರುವ ಉದ್ದೇಶವನ್ನು ಮೊದಲೇ ಹೇಳಿದ್ದೇನೆ. ಸಮಾಜದ ಸಮಾಜ ಸೇವಕಿಯರಲ್ಲಿ ಅಗ್ರಗಣ್ಯಳು ನಾನು. ನೊಂದ ಮಹಿಳೆಯರಿಗೆ ಜೀವನದ ಮಾರ್ಗವನ್ನು ತೋರಿಸಿಕೊಡುವುದು ನನ್ನ ಮುಖ್ಯ ಉದ್ದೇಶವಾಗಿದೆ. ಇದನ್ನ ನಿನಗೆ ಆಗಲೇ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಹೌದೌದು. ಹಾಗಾಗಿ ನಿನಗಾಗಿ ಒಂದು ಬದುಕನ್ನ, ನಿನ್ನ ಮಗಳಿಗಾಗಿ ಒಂದು ನೆಲೆಯನ್ನ ತಿಳಿದವರಲ್ಲಿ ವಿಚಾರಿಸಿದ್ದೇನೆ. ಹಾಗಾಗಿ ಸಮಯದೊಳಗೆ ಸೊನಿಯದೊಳಗೆ ಇಯನ ಬಲಯುತ ಜನಪ ಚಂದ್ರದೇನ, ಬಲಯುತ ಜನಪ ಚಂದ್ರದೇನ, ತನುಜಯನಾಥಗೆ ಇತ್ತರೆ ಸುತೆಯೊಲು, ತನುಜಯನಾಥಗೆ ಇತ್ತರೆ ಸುತೆಯೊಲು, ಅನುಮಾನಿಸದಿರು ಸಲವುವ ಮೊದಲು, ತನುಜಯನಾಥಗೆ ಇತ್ತರೆ ಸುತೆಯೊಲು, ಅನುಮಾನಿಸದಿರು ಸಲವುವ ಮೊದಲು, ತೋಂತ ದಿನ ತಾಕಡದಿ ತಾಂತ ಇತ್ತ ದಿನರಿ. ಇದೇ ನೋಡು, ನಮ್ಮ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಚಂದ್ರಸೇನನ್ ಎಂಬ ಮಾಂಡಲಿಕನು ಬಂದಿದ್ದಾನೆ. ಆ ಪ್ರದೇಶಕ್ಕೆ ಆತನು ಪ್ರತಿಷ್ಠಿತವಾದ ವ್ಯಕ್ತಿ. ಆದರೆ ಪಾಪ ನೋಡು ಗಂಗಮ್ಮ, ಅವನಿಗೆ ಮಕ್ಕಳಿಲ್ಲದೆ ಕೊರಗುತ್ತಿದ್ದಾನೆ. ಓಹೋ. ಹಾಗಾಗಿ ನಾನು ನಿನ್ನ ಈ ಮಗುವನ್ನ ಆತನಿಗೆ ದತ್ತು ಸ್ವೀಕಾರಕ್ಕೆ ಕೊಡಬೇಕು ಎಂಬುದಾಗಿ ನಾನು ಭಾವಿಸಿದ್ದೇನೆ. ಗಂಗಮ್ಮ, ಅಷ್ಟೊಂದು ಭಯಗೊಳ್ಳುವುದು ಯಾಕೆ? ಯಾಕೆ ನನಗಿರುವುದು ಇದು ಒಂದೇ ಆಸ್ತಿ, ಇದನ್ನು ಮಾತ್ರ ಕಸಿದುಕೊಳ್ಳಬೇಡಿ. ಗಂಗಮ್ಮ ನೋಡು, ಗಂಗಮ್ಮ ಬೇಡ, ನಾನು ಹೇಳುವುದನ್ನ ಕೇಳು ಗಂಗಮ್ಮ. ನಾನು ದುಡಿದವರಿಯುತ್ತೇನೆ. ಬೇಡ ಗಂಗಮ್ಮ, ಬದುಕಲು ನಿನಗೆ ನೆಲೆಯಿಲ್ಲದ ಅಲೆಯುತ್ತಿರುವ ನೀನು ಈ ಮಗುವಿಗೆ ಯಾವ ಆಶ್ರಯವನ್ನು ಕೊಟ್ಟಿಯೇ, ಯಾವ ರೀತಿಯ ಬದುಕನ್ನು ಕೊಟ್ಟಿಯೇ, ಮುಂದೆ ಯಾವ ಭವಿಷ್ಯವನ್ನು ಇವಳಿಗೆ ರೂಪಿಸಿದೆ ಗಂಗಮ್ಮ? ನೋಡು ಗಂಗಮ್ಮ ನೋಡು, ನೀನು ಕೊಟ್ಟ ಮಗುವಿನ ಕಣ್ಣುಗಳಲ್ಲಿ ಕೆಟ್ಟದಷ್ಟು ಆಸೆಯನ್ನು ಹೊಂದಿದ್ದಾಳೆ ಗಂಗಮ್ಮ. ನೋಡು ಮುಖವನ್ನೊಮ್ಮೆ ನೋಡು, ಇವಳಿಗೆ ಒಳ್ಳೆಯ ಶಿಕ್ಷಣ ಬೇಕು, ಒಳ್ಳೆಯ ಬಟ್ಟೆ ಹೊಟ್ಟೆ ಇವೆಲ್ಲವಕ್ಕೂ ನಿನ್ನಿಂದ ತರಕಾರಿ ಮಾಡಿ ಕೊಡುವುದಕ್ಕೆ ಸಾಧ್ಯವಾದೀತೆ ಗಂಗಮ್ಮ. ಯೋಚನೆ ಮಾಡು ಗಂಗಮ್ಮ, ಇವಳು ಬೆಳೆಯದು ದೊಡ್ಡವಳಾದ ಮೇಲೆ ಸಮಾಜದ ಕ್ರೂರ ದೃಷ್ಟಿಯಿಂದ ಇವಳನ್ನು ಪಾರು ಮಾಡಲು ನಿನ್ನಿಂದ ಅದು ಸಾಧ್ಯವಾದೀತೆ ಗಂಗಮ್ಮ. ವಿಚಾರ ಮಾಡು, ಒಮ್ಮೆ ಯೋಚಿಸಿ ನೋಡು, ನನ್ನನ್ನು ನಂಬು ಗಂಗಮ್ಮ, ಪುಟ್ಟ ಮಗುವಿಗೆ ಭವಿಷ್ಯವನ್ನು ಕೊಡು. ನೋಡು, ನಿನಗೆ ವ್ಯಥವಾಗುತ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಕರುಳನ್ನು ಕೊಡುವುದು ಎಷ್ಟು ಕಷ್ಟ ಎಂಬುದು ನನಗೆ ಗೊತ್ತು. ಕರುಳು ಯಾರಿಗಾದರೂ ಆದಿತ್ತ? ಕೊಡಲು ಆದಿತ್ತ? ಹೌದು ಗಂಗಮ್ಮ, ನೋಡು ಮಗುವಿನ ಮುಖವನ್ನ ನೋಡು, ಅವಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡು. ನೋಡು, ಸುಂದರವಾಗಿ ಕೆಟ್ಟದಷ್ಟು ಆಸೆಯನ್ನು ಹೊತ್ತಿದ್ದಾಳೆ ನೋಡು ಗಂಗಮ್ಮ. ಅಮ್ಮ, ನಿಮ್ಮನ್ನ ನಂಬಬಹುದೇ ನಾನು? ಎಷ್ಟು ದಿನವಾಯಿತು ನಿನಗೆ ನಾನು ಆಶ್ರಯವನ್ನಿತ್ತು ಗಂಗಮ್ಮ, ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ?
ನಿಮ್ಮ ಮೇಲಿರುವ ಅನುಮಾನ ನನಗೆ ಸ್ವಲ್ಪ ದೂರವಾಯಿತು. ಮತ್ತೆ ಇನ್ನು ಸ್ವಲ್ಪ ಉಳಿದಿದೆ ಅಂತನು? ಹೌದಮ್ಮ. ಹೇಗೆ? ನೀವು ಬಹಳ ದಿನಗಳಿಂದ ನನ್ನನ್ನ ನೋಡುತ್ತಿದ್ದೀರಿ. ನಾನು ನಿಮ್ಮನ್ನ ನೋಡುತ್ತಿದ್ದೇನೆ. ಹೌದು. ನೀವು ನಮಗೆ ಮೋಸ ಮಾಡುವುದಿಲ್ಲ ಎಂದು ಭರವಸೆ ಸಂಘಟಿತವಾಗಿ ಬಂತು. ಇವಳಿಗೊಂದು ನೆಲೆಯನ್ನ ರೂಪಿಸುತ್ತೀರಿ ಅಂತ ಹೇಳುತ್ತಿದ್ದೀರಾ? ಹೌದು. ಆದರೆ ನನಗೆ ಯಾವ ಕೆಲಸವೆಂದು ಹೇಳಲಿಲ್ಲ. ಅದು ಹೇಳುವಮ್ಮ, ನಿನಗೂ ಒಂದು ಒಳ್ಳೆಯ ಬದುಕನ್ನ ಕೊಡ್ತೇನೆ ನೋಡು. ನೀನು ಮೊದಲು ದುಃಖವನ್ನ ಕಡಿಮೆ ಮಾಡಿಕೊ ನೋಡು ಗಂಗಮ್ಮ. ಇದೇ ನಮ್ಮ ಪಕ್ಕದ ರಾಜ್ಯದಲ್ಲಿ ವಿಜಯಪುರ ಎಂಬ ಊರಿದೆ ನೋಡು. ಇಷ್ಟೊಂದು ಯೌವನಸ್ಥೆಯು ಸುಂದರಿಯೂ ಆದ ನಿನ್ನನ್ನು ಯಾವ ತರುಣ ತಾರೆ ಒಲಿಸಲು ಇಷ್ಟಪಡುವುದಿಲ್ಲ ಹೇಳು ನನಗೆ. ಹೌದು. ಅಯ್ಯೋ ಬೇಡ, ನನಗೆ ಮದುವೆ ಬೇಡ ಅಮ್ಮ. ಒಂದೇ ಸಲ ಹಿಂಸೆಯನ್ನು ಅನುಭವಿಸಿ ಸಾಕಾಗಿದೆ. ಮದುವೆ ಬೇಡ ನನಗೆ, ಮದುವೆ ಬೇಡ ಗಂಗಮ್ಮ. ಪ್ರಪಂಚದ ಪುರುಷರೆಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನಮ್ಮನ್ನು ಹೆತ್ತ ತಂದೆ ಗಂಡಸಲ್ಲವೇ, ನಮ್ಮ ಜೊತೆ ಒಡನಾಡಿದವರು ಗಂಡಸರಲ್ಲವೇ. ಹೌದು. ಒಂದು ಪುರುಷನ ಹಾಗಾದ ಮಾತ್ರಕ್ಕೆ ಎಲ್ಲರೂ ಹಾಗೆ ಇರುತ್ತಾರೆಯೇ? ವಿಚಾರ ಮಾಡು ಗಂಗಮ್ಮ. ನಿನಗೆ ವಿದ್ಯೆ ಇಲ್ಲ, ಯಾವ ಬದುಕನ್ನ ಮಾಡಿ ಯಾವ ಉದ್ಯೋಗವನ್ನ ಮಾಡಿ ನಿನ್ನ ಬದುಕನ್ನ ಕೊನೆಗಾಣಿಸ್ತೀಯ ಹೇಳು. ಇನ್ನು ವಯಸ್ಸು ಬೇಕಷ್ಟು ಬೇಕಾದಷ್ಟಿದೆ ನೋಡು. ವಿಜಯಪುರ ಎಂಬ ಊರು ಅಂತ ಹೇಳಿದ್ದೇನಲ್ಲ, ಅಲ್ಲಿ ಒಬ್ಬ ಶ್ರೀಮಂತ ಸುಂದರನಾದ ಯೋಗ್ಯನಾದ ವರನಿದ್ದಾನೆ. ಆತನಿಗೆ ನಿನ್ನನ್ನು ಕೊಡಬೇಕು ಎಂಬುದಾಗಿ ನಾನು ಆಲೋಚನೆ ಮಾಡಿದ್ದೇನೆ ಗಂಗಮ್ಮ. ಆತನಿಗೆ ನೀನು ಹೇಗೆ ಪರಿಚಯ ಎಂಬ ಆಲೋಚನೆ ಅಲ್ಲವೋ ನಿನಗೆ? ನೋಡು, ನಾನು ಈಗಾಗಲೇ ನಿನ್ನ ವಿಚಾರವನ್ನು ದೂರವಾಣಿಯ ಮುಖಾಂತರ ಆತನಲ್ಲಿ ಮಾತನಾಡಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಈ ಭಾವಚಿತ್ರವನ್ನ ಅಂತರ್ಜಾಲದಲ್ಲಿ ಕಳುಹಿಸಿದ್ದೇನೆ. ಆತನು ನಿನ್ನನ್ನು ನೋಡಿ ಒಪ್ಪಿಕೊಂಡಿದ್ದಾನೆ. ಬಹಳ ಮುಂದುವರಿದೀರಿ. ಹೌದು, ನಾನು ಅದೇ ಕೆಲಸವಲ್ಲವೋ ನನಗೆ. ಅವರಿಗೆ ರಕ್ಷಣೆಯನ್ನು ನೀಡಿ ಬದುಕನ್ನು ಕೊಡಬೇಕಲ್ಲವೋ. ನನ್ನ ಮನೆಯಲ್ಲಿ ಎಷ್ಟು ದಿನ ಅಂತ ಇಡೋದಕ್ಕೆ ಸಾಧ್ಯವಾದಿತ್ತು ಹೇಳು. ಅದಕ್ಕಾಗಿ ನೋಡು ಗಂಗಮ್ಮ, ನಿನಗೆ ಜೊತೆಯಾಗಿ ಹೋಗುವುದಕ್ಕೆ ಒಬ್ಬಳನ್ನು ನೇಮಿಸಿದ್ದೇನೆ. ಅಮ್ಮ ಹೀತವ ನಾಡಿದೆ. ಅಮ್ಮ ಹೀತವ ನಾಡಿದೆ ಎನ್ನಯ ಬಾಳ ಗತಿಯ ಬದಲಿಸಿದೆ ತಾಯೇ. ಹಿತವ ನಾಡಿರಿ ತಾಯೇ ಎನ್ನಯ ಬಾಳ ಗತಿಯ ಬದಲಿಸಿದೆ ತಾಯೇ. ಪ್ರತಿಮತ ಗೈಯಲಾರೆನೋ ಮುಂದಿನ ಕಾರ್ಯ ಪದವ ಯೋಚಿ ಬೋದು ನೀನು. ನನ್ನ ಪಾಲಿನ ದೇವರು, ನೀವು ಮಾತನಾಡಿದ್ದಕ್ಕೆ ನಾನು ವಿರೋಧವಾಗಿ ಮಾತನಾಡಲಾರೆ. ನೀವು ತೋರಿದ ಮಾರ್ಗದಲ್ಲಿ ನಡೆಯುತ್ತೇನೆ. ಯಾಕೆಂದರೆ ನನಗೆ ತಂದೆ ತಾಯಿ ಯಾರೂ ಇಲ್ಲ, ಎಲ್ಲವೂ ನೀವೇ ಎಂದು ಭಾವಿಸಿದ್ದೇನೆ. ಹೌದು, ಅಷ್ಟು ನಂಬಿದ್ದೀಯಲ್ಲ. ಹೌದು, ದೂರದ ಪುರಕ್ಕೆ ಹೋಗಬೇಕೆಂದು ಹೇಳಿದಿರಲ್ಲ. ಹೌದು, ಯಾರೊಡನೆ ಹೋಗಬೇಕು, ಹೇಗೆ ಹೋಗಬೇಕು? ಗಂಗಮ್ಮ, ನೀವು ತಲುಪಬೇಕಾದ ಪ್ರದೇಶದ ಹೆಸರನ್ನು ನಾನು ನಿಮಗೆ ಮೊದಲೇ ತಿಳಿಸಿದ್ದೇನೆ. ಅದು ಅಲ್ಲಿ ನೋಡು, ನಮ್ಮ ಮಾತನ್ನ ಆಲಿಸುತ್ತಿದ್ದಾಳಲ್ಲ, ಅವಳ ಹೆಸರು ಕಮಲೆ ಎಂಬುದಲ್ಲ. ಅವಳಿಗೆ ಪರಿಚಯವಿಲ್ಲದ ಜನರೇ ಇಲ್ಲ. ಅವಳನ್ನ ನಿನ್ನ ಜೊತೆಯಾಗಿ ನಾನು ಕಳುಹಿಸ್ತೇನೆ. ಅಷ್ಟೇ ಅಲ್ಲ ಗಂಗಮ್ಮ, ನೀವು ಶೀಘ್ರವಾಗಿ ತಲುಪುವುದಕ್ಕಾಗಿ ವೇಗವಾಗಿ ಹೋಗುವ ವಾಹನದ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ನೀವಿನ್ನು ಹೊರಡಬಹುದು. ಹೌದಾ? ಆದರೆ ಇವಳನ್ನ ನನ್ನ ಜೊತೆಗೆ ಕಳುಹಿಸಿಕೊಡು ಗಂಗಮ್ಮ, ಹೇಳಿದ್ದೇನಲ್ಲ. ಹೌದು ಕಮಲೆ, ಒಂದು ಸ್ವಲ್ಪ ಸಾಳು ನನ್ನ ಮಗುವನ್ನ ಅವರಿಗೆ ಒಪ್ಪಿಸಿ ಬಂದು ಬಿಡುತ್ತೇನೆ. ಅಲ್ಲಿಯೇ ಕಂದ ಕಂದ ಮಗಳೇ, ನೀನು ಇವರ ಜೊತೆ ಹೋಗಿ, ಇವರು ಒಬ್ಬ ದೊಡ್ಡ ಸಾಹುಕಾರರ ಮನೆಗೆ ನಿನ್ನನ್ನು ಬಿಟ್ಟು ಬರುತ್ತಾರೆ. ಅಲ್ಲಿ ನೀನು ಚೆನ್ನಾಗಿರು ಮಗಳೇ, ಚೆನ್ನಾಗಿರು ಮಗಳೇ. ಹೋಗುತ್ತೀಯಾ? ಹೋಗುತ್ತೀಯಾ? ಇಲ್ಲಮ್ಮ, ನಾನು ನಿನ್ನ ಜೊತೆ. ಆಗಂದಬಾರದು ಮಗಳೇ, ಆಗಂದಬಾರದು. ನಾನು ಕೂಡ ಒಳ್ಳೆಯ ಜಾಗಕ್ಕೆ ಹೋಗುತ್ತೇನೆ, ನೀನು ಒಳ್ಳೆಯ ಜಾಗಕ್ಕೆ ಹೋಗಬೇಕಮ್ಮ. ಇಲ್ಲಿ ನೋಡು, ಇಲ್ಲಿ ನೋಡು, ನಾವು ಪಕ್ಕದ ಓಡಿಯಲ್ಲಿ ಬರುತ್ತಿರುವಾಗ
ನಿನ್ನಷ್ಟೇ ದೊಡ್ಡ ಹುಡುಗಿಯ ಕೈ ಹಿಡಿದು ಅಪ್ಪ ಅಮ್ಮ ನಗು ನಗುತ್ತ ನಗು ನಗುತ್ತ ಬರುತ್ತಿದ್ದರಲ್ಲವೇ ನಿನ್ನೆ. ನೀನು ಅದನ್ನ ಆಸೆಗಣ್ಣಿನಿಂದ ನೋಡಿದ್ದು ನನಗೆ ಗೊತ್ತಿದೆ ಅಮ್ಮ. ಅಲ್ಲಿ ನಿನ್ನ ತಂದೆ ತಾಯಿ ಇಬ್ಬರೂ ಇರುತ್ತಾರೆ, ನಿನ್ನನ್ನ ಕೈ ಹಿಡಿದು ನಡೆಸುತ್ತಾರೆ ಮಗಳೇ. ಬೇಡವೇನು ಬಾಬು, ಈ ಬಡ ತಾಯಿಯ ಜೊತೆಗಿತ್ತು ನಿನಗೆ ಹೊಟ್ಟೆ ತುಂಬ ಊಟವಿಲ್ಲ, ತಲೆಗೆ ಎಣ್ಣೆ ಇಲ್ಲ, ಕೈಗೆ ಒಳೆಯ ಬಳೆಗಳಿಲ್ಲ, ಕಾಲಿಗೆ ಕಚ್ಚೆ ಇಲ್ಲ, ಒಳ್ಳೆಯ ವಸ್ತ್ರವನ್ನು ತೊಡಿಸಲೇ ಇಲ್ಲ ಮಗಳೇ. ಹೋಗಬೇಕು, ಅವೆಲ್ಲವೂ ನಿನಗೆ ಅಲ್ಲಿ ಸಿಗುತ್ತದೆ. ದೊಡ್ಡ ಸಾಹುಕಾರರಂತೆ ನಿನ್ನ ಪಲ್ಲಂಗದ ಮೇಲೆ ಮಲಗಿಸುತ್ತಾರೆ. ಇಲ್ಲಿಯವರೆಗೆ ಚಾಪೆಯ ಮೇಲೆ ಮಲಗಿದ ನೀನು ಇಂದು ಪಲ್ಲಂಗದ ಮೇಲೆ ಮಲಗಬಹುದಮ್ಮ. ಕುಯ್ಯಾಲೆಯ ಮೇಲೆ ಮಲಗಿಸಿ ನಿನ್ನನ್ನು ತೂಗುತ್ತಾರೆ. ಅಂಗಡಿಯ ಮುಂದೆ ಬರುತ್ತಿರುವಾಗ ಅಲ್ಲಿ ಕಾಣುವ ಹಣ್ಣುಗಳನ್ನ ಸಿಹಿ ತಿಂಡಿಗಳನ್ನ ನೋಡುತ್ತಾ ನೋಡುತ್ತಾ ನನ್ನ ಹಿಂದೆ ಬರುತ್ತಿದ್ದೆ. ಅದು ನಿನಗೆ ಬೇಕೆಂದು ನನಗೆ ಗೊತ್ತಿತ್ತು ಅಮ್ಮ. ಏನು ಮಾಡಲಿ, ನನ್ನಿಂದಾಗಲಿಲ್ಲ. ಅವೆಲ್ಲವೂ ನಿನಗೆ ಅವರ ಮನೆಯಲ್ಲಿಯೇ ಮಾಡಿಕೊಡುತ್ತಾರೆ, ದಿನಾಲೂ ತಿನ್ನಿಸುತ್ತಾರೆ. ಸಂತೋಷವಾಗಿ ಆಟವಾಡಿಕೊಂಡು ಇರಬಹುದು ಮಗಳೇ. ಆಗಬಹುದೇ ಮಗಳೇ, ನೋಡು ಶಾಲೆಗೆ ಹೋಗಬೇಕೆಂದು ಆಸೆ ಇದೆ ಅಲ್ಲವೇ ನಿನಗೆ? ಶಾಲೆಗೆ ಹೋಗಬೇಕು. ಹೌದಾ? ನೋಡು, ಅವರ ಮನೆಯಲ್ಲಿ ದೊಡ್ಡ ಸಾಹುಕಾರರಾದ್ದರಿಂದ ವಾಹನದ ಮೇಲೆ ನಿನಗೆ ಸಮವಸ್ತ್ರ ಧರಿಸಿ ಶಾಲೆಗೆ ಕಳಿಸುತ್ತಾರೆ. ಬಹಳಷ್ಟು ಬಹಳಷ್ಟು ಕಲಿತು ದುಷ್ಟತನವನ್ನ ಮೆಟ್ಟಿ ನಿಲ್ಲುವ ದಿಟ್ಟ ಅಧಿಕಾರಿಯಾಗು ಮಗಳೇ, ದಿಟ್ಟ ಅಧಿಕಾರಿಯಾಗು. ಆಗ ನಾನು ನಿನ್ನನ್ನ ನೋಡಲು ಬರುತ್ತೇನೆ. ಇವಳು ನಾನು ಹೆತ್ತ ಮಗಳು ಎಂದು ಸಂತೋಷ ಪಡುತ್ತೇನೆ, ಹೆಮ್ಮೆ ಪಡುತ್ತೇನೆ. ಆಗಬಹುದೇ? ಶಾಲೆಗೆ ಹೋಗು ಮಗಳೇ. ಅಯ್ಯೋ ದುರ್ವಿದಿಯೇ, ಇದೇ ಕೈಗಳಲ್ಲಿ ಎತ್ತಿ ಆಡಿಸಿದ ಮಗುವನ್ನ ಕರುಳ ಕುಡಿಯನ್ನ ಇನ್ನೊಬ್ಬರಿಗೆ ಸಾಕಲು ಕೊಡುವಂತಾಯ್ತೆ. ಜಗತ್ತಿನಲ್ಲಿ ಯಾವ ತಾಯಿಗೂ ಇಂತಹ ದುಸ್ಥಿತಿ ಬಾರದಿರಲಿ, ಬಾರದಿರಲಿ. ನನ್ನ ಗಂಡ ಸಂಸಾರದ ಹೊಣೆಯನ್ನ ಹೊರಬೇಕಾದ ನನ್ನ ಗಂಡ ನನ್ನ ಜೊತೆಗಿದ್ದರೆ ಹೀಗಾಗುತ್ತಿತ್ತೆ? ದಾರಿಯಲ್ಲಿ ಬರುವ ಅಂಗಡಿಯಲ್ಲಿ ಕಾಣುವ ಹಣ್ಣುಗಳನ್ನ ಹೂಗಳನ್ನ ತರತರದ ತಿಂಡಿಗಳನ್ನ ಓಲಾಡುತ್ತಿರುವ ಚಂದದ ಅಂಗಿಗಳನ್ನ ನೋಡಿಯೂ ನೋಡಿಯೂ ನನ್ನ ಹಿಂದೆ ಬಂದಳೆ ಹೊರತು ಒಂದು ದಿನವೂ ಅಮ್ಮ ನನಗದು ಬೇಕಮ್ಮ ಎಂದು ಹಠ ಮಾಡಿದವಳಲ್ಲ. ಶಿವನೇ, ನಿನಗೆ ಅವಳ ಮೇಲೆ ಕರುಣೆ ಬಂತೆ. ಅವೆಲ್ಲವೂ ಸಿಗುವಂತ ಜಾಗಕ್ಕೆ ಅವಳನ್ನ ಕಳಿಸುತ್ತಿದ್ದೀಯ. ನಾನಿನ್ನು ಅಳಲಾರೆ ಅಳಲಾರೆ, ಯಾಕೆಂದರೆ ಇವಳಿಗೊಂದು ಒಳ್ಳೆಯ ನೆಲೆಯನ್ನ ರೂಪಿಸಬೇಕೆಂಬ ಹಂಬಲ ನನ್ನದಾಗಿತ್ತು. ಅದಕ್ಕಾಗಿ ದೇವರೇ, ನೀನೇ ಅವಳನ್ನ ಕಾಯಬೇಕು ಮಗಳೇ. ದೂರಿನಿಂದ ಈ ಬಡ ತಾಯಿಯ ಆಶೀರ್ವಾದ ನಿನ್ನೊಂದಿಗಿರುತ್ತದೆ ಮಗಳೇ. ಹೋಗಿ ಬಾ. ಕೊನೆಯಲ್ಲಿ ಒಮ್ಮೆ ಮುದ್ದಾಡುವೆ ಬಾ ಮಗಳೇ.
ಬಲದಿಂದ ಮೆರೆದಿರ್ಪನು ಬಲದಿಂದ ಮೆರೆದಿರ್ಪೆನು ತೃಣಸೋರಿ ಚಲಿಸದೆನ್ನಾಜ್ಜೆಯನ್ನು ತೃಣಸೋರಿ ಚಲಿಸದೆನ್ನಾಜ್ಜೆಯನ್ನು ಈ ಪ್ರದೇಶಕ್ಕೆ ಯಾರಂತ ಕೇಳಿದ್ದೀರಿ? ಈ ಚಂದ್ರಸೇನಾಧಿಪತಿಗಳು ಹೌದು, ನಾವೇ ಸರಿ ನಾವೇ ಸರಿ ಬಂದಂತ ಸ್ವಾಮಿ ಖಳರಾಯ ಎಂಬುದಾಗಿ ನನ್ನನ್ನು ಸಂಬೋಧಿಸಿದ್ದೀರಿ. ಈ ಆಕೆ ಎಂಬುದಾಗಿ ಕೇಳಬಹುದೇ? ಮಲ್ಲಪ್ಪವಾದರೂ ನಿಮಗೆ ಬುದ್ಧಿ ಎಂಬುದಿದ್ದರೆ ಖಳರಾಯ ಎಂಬುದಾಗಿ ಸಂಬೋಧಿಸುತ್ತಿರಲಿಲ್ಲ. ಸ್ವಲ್ಪ ದಾಷ್ಟ್ಯದ ಕೈ ಕೆಲಸಗಳನ್ನು ನಾವು ಕೈಗೊಳ್ಳುತ್ತೇವೆ ಎಂಬುದು ನಿಜವಾದರೂ ಅದನ್ನು ಮಾಡುವುದಕ್ಕೆ ಶಕ್ತಿ ಸಾಮರ್ಥ್ಯ ಎದೆಗಾರಿಕೆ ಎಷ್ಟಿರಬೇಡ ಹೇಳಿ. ಈಗ ಕೆಲವೊಂದು ವಿಷಯಗಳನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ ಸ್ವಾಮಿ. ಈ ರಾಷ್ಟ್ರವನ್ನೇ ಕೊಳ್ಳೆ ಹೊಡೆಯುವವರು ರಾಷ್ಟ್ರ ನಾಯಕರಾದರೆ ರಾಜ್ಯವನ್ನೇ ಕೊಳ್ಳೆ ಹೊಡೆಯುವವರು ರಾಜ್ಯ ನಾಯಕರು. ಅಷ್ಟೇ ಅಲ್ಲದೆ ಕೆಲವೊಂದು ಪ್ರಾಂತ್ಯದಲ್ಲಿ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿದ್ದ ನೂರಕ್ಕೆ ಭಾಗಶಃ ಇಂತಿಷ್ಟು ಎಂದು ಹಣವನ್ನು ನುಂಗುವವನು ಪ್ರಾಂತ್ಯದ ನಾಯಕನಾದರೆ ಗ್ರಾಮಾಭಿವೃದ್ಧಿಯ ಹೆಸರಿನಲ್ಲಿ ಹಣವನ್ನು ಕಬಳಿಸುವವನು ಗ್ರಾಮದ ಅಧಿನಾಯಕನಾಗುತ್ತಾನೆ. ಈಗಿದೆ ನಮ್ಮ ಪ್ರಸ್ತುತ ಸಮಾಜದ ಪರಿಸ್ಥಿತಿ. ಹಾಗಂತ ನಾನು ಯಾವ ನಾಯಕನೂ ಅಲ್ಲ, ಜನನಾಯಕರು ಎಂದು ಹೇಳಿಕೊಳ್ಳುತ್ತ ಅಲ್ಲಲ್ಲಿ ಶಿಲಾನ್ಯಾಸವನ್ನು ಮಾಡುತ್ತ ಉದ್ಘಾಟನೆ ಮಾಡುತ್ತಿರುವವರೆಲ್ಲ ನಮ್ಮ ಹಿಂದೆಯೇ ಇರುತ್ತಾರೆ. ನಾವು ಮಾಂಡಲಿಕರಾಗಿ ಅನೇಕ ಜನರಿಗೆ ಅನೇಕ ವಿಧವಾದ ಕೆಲಸಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಹೆಚ್ಚು ಹಣವನ್ನು ಸಂಪಾದಿಸುವಂತಹ ಗಣಿಗಾರಿಕೆ ಮೇಲ್ನೋಟಕ್ಕೆ ನಮ್ಮ ಉದ್ಯೋಗ. ಹೌದು, ಇದು ಮೇಲ್ನೋಟಕ್ಕೆ ಉದ್ಯೋಗ ಅಂತೆ ಕಾಣಿಸುವುದಾದರೂ ಇದನ್ನು ಮೀರಿ ಅನೇಕ ಕೆಲಸಗಳಿವೆ, ನಮ್ಮದಾದಂತಹ ಕೆಲಸಗಳು. ಅದನ್ನು ಕೆಲವರು ಮೋಸ ವಂಚನೆ ಎಂಬುದಾಗಿಯೂ ಹೇಳುತ್ತಾರೆ. ಏನಾದರೂ ಹೇಳಿಕೊಳ್ಳಲಿ ಬಿಡಿ, ಅದರಿಂದ ನನಗೇನೂ ಅಭ್ಯಂತರವಾಗುವುದಿಲ್ಲ. ಆದರೆ ಅಂತಹ ಕೆಲಸವನ್ನು ಮಾಡಬೇಕಾದರೆ ಒಬ್ಬನಿಂದ ಸಾಧ್ಯ ಉಂಟೆ? ಎಡಬಲದಿ ಎನಗಿವುದು ಖಳರ ಜಾಲ. ನಾನೋರ್ವ ನೋರ್ವನಲ್ಲ ಎನಗಿವುದು ಎನಗಿವುದು ಖಳರ ಜಾಲ. ಕುಣಿದು
ಕುಣಿದು ಕುಣಿ ಕುಣಿದು ಕುಣಿ ಕುಣಿದು ಕುಣಿ ಕುಣಿದು ತಣಿದು ದಿಯರು ಮಣಿಯರಿಯರು ಮಾನಿನಿ ಮಣಿಯರಿಯರು ಮಾನಿನಿ ಮಣಿಯರಿಯರು ಕುಣಿದು ಕುಣಿ ಕುಣಿದು ಕುಣಿ ಕುಣಿದು ಕುಣಿ ಕುಣಿದು ತಣಿದು ದಿಯರು ಕುಣಿ ಕುಣಿದು ತಣಿದು ದಿಯರು ಮಾನಿನಿ ಮಣಿಯರಿಯುವುದು ಕುಣಿ ಕುಣಿದು ಕುಣಿ ಕುಣಿದು ತಣಿದು ದಿಯರು ಸಾಧ್ಯವಿಲ್ಲ. ಅದಕ್ಕಾಗಿ ಅನೇಕ ಸಂಘಟನೆಗಳಿಂದೊಡಗೂಡಿದ ಖಳರ ಜಾಲವನ್ನೇ ನಿಯಮಿಸಿಕೊಂಡಿದ್ದೇನೆ. ಖಳರ ಜಾಲ ಹೌದು. ಹಾಗಾದರೆ ನನ್ನ ಕೆಲಸ ಯಾವುದು? ಮಕ್ಕಳನ್ನು ಕ್ರಯಕ್ಕೆ ತೆಗೆದುಕೊಂಡು ಹೆಚ್ಚಿನ ಕ್ರಯಕ್ಕೆ ಮಾರಾಟ ಮಾಡುವುದೇ ನನ್ನ ಮುಖ್ಯ ಉದ್ಯೋಗ. ಅದರಲ್ಲಿ ಮುಖ್ಯವಾಗಿ ಮಾನಿನಿ ಮಣಿಯರನ್ನೇ ನೇಮಿಸಿಕೊಂಡಿದ್ದೇನೆ. ಯಾಕೆ? ಹೌದು, ಮಾನಿನಿ ಮಣಿಯರಲ್ಲಿ ಅಂದರೆ ಹೆಣ್ಣು ಮಕ್ಕಳಲ್ಲಿ ಸ್ತ್ರೀಯರ ಕರ್ತವ್ಯ ನಿಷ್ಠೆ ನನಗೆ ಬಹಳ ಇಷ್ಟವಾದದ್ದು. ಅದರಲ್ಲಿ ವಿಶ್ವಾಸವನ್ನಿಟ್ಟ ನಾನು ಮಾನಿನಿ ಮಣಿಯರನ್ನೇ ನನ್ನ ಕೆಲಸಕ್ಕೆ ಹೆಚ್ಚಾಗಿ ನೇಮಿಸಿಕೊಂಡಿದ್ದೇನೆ. ಅಷ್ಟೇ ಅಲ್ಲದೆ ನನ್ನಂತಹ ಹಣವಿದ್ದವರು ಬಹುಪತ್ನಿತ್ವರಾಗುವುದು ವಿಶೇಷವೇನಲ್ಲ. ಹೆಚ್ಚು ಹೆಂಡಂದಿರಿದ್ದರೆ ಮಾತ್ರ ನನ್ನಲ್ಲಿರುವ ಸಂಪತ್ತಿಗೂ ಶೋಭೆ ಎಂದು ನಂಬಿದವನು ನಾನು. ನಾನು ನಮ್ಮಂತವರ ತರುಣಿಯರ ಮೇಳದಲ್ಲಿರಬೇಕು. ಅವರು ಹೂಜಿಯಿಂದ ಮದ್ಯವನ್ನು ಎರಸುತ್ತಿರಬೇಕು. ನಾವದನ್ನು ಕುಡಿಯುತ್ತಾ ಮೋಜು ಮಾಡುತ್ತಾ ಅವರು ನರ್ತಿಸುವುದನ್ನು ನೋಡಬೇಕು. ಸಾಧ್ಯವಾದರೆ ಆ ನರ್ತನದಲ್ಲಿ ನಾವು ಭಾಗವಹಿಸಬೇಕು. ಇದೆಲ್ಲ ನಮ್ಮ ದಿನನಿತ್ಯದ ಕಾರ್ಯ ಎಂದು ನಂಬಿದವರಲ್ಲಿ ನಾನು ಒಬ್ಬ. ಹೀಗೆಯೇ ದಿನಗಳು ಕಳೆಯುತ್ತಾ ಇರುವಂತೆ ಮುಖ್ಯವಾಗಿ ಗೋಮುಖಿ ಎಂಬುವಳನ್ನು ನೇಮಿಸಿಕೊಂಡಿದ್ದೇನೆ ಈ ಕೆಲಸಕ್ಕಾಗಿ. ಆದರೆ ಆಕೆ ಬರದೆ ಬಹಳ ದಿವಸವಾಗಿ ಹೋಯಿತಲ್ಲ. ಅವಳಿಗಾಗಿಯೇ ಕಾಯುತ್ತಾ ಕುಳಿತಿರುವವನು ನಾನು. ಯಾವುದಾದರೂ ಜಾಲದಲ್ಲಿ ಅಥವಾ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರಬಹುದೇ? ಛೇ, ಅಂತಹವಳಲ್ಲ ಅವಳು. ಕೆಲಸವನ್ನು ಸ್ಪಷ್ಟವಾಗಿ ಮಾಡಿ ಮುಗಿಸುವವಳು. ಆದ್ದರಿಂದ ಅವಳಿಗಾಗಿಯೇ ನಿರೀಕ್ಷೆಯಲ್ಲಿ ಕುಳಿತಿರುತ್ತೇನೆ. ಬಾರೆ ಬಾರೆ ಮೋಹನಾಂಗಿ ಬಳ ದಿವಸರಿ Thank you.
ಬಳಲೆ ಬೆಂದನೋ ನಾರೇ ನಿನ್ನ ಮಗವ ನೆನಸೆ ನಾರೇ ನಿನ್ನ ಮಗವ ನೆನಸೆ ಬಳಲೆ ಬೆಂದನೋ ನಾ ಬಳಲೆ ಬೆಂದನೋ ಸಾರಿ ಬಂದೆ ಸಾರಿ ಬಂದಿ ಸಾರಿ ಬಂದೆ ಎಲ್ಲ ಇಂದು ಹೊರಟ ಕೊಡುವೆನು ನಾ ಹೊರಟ ಕೊಡುವೆನು ನಾ ಹೊರಟ ಕೊಡುವೆನು ನಾರಿ ನಿನ್ನ ಮಗವನೆನಸಿ ಬಳಲಿ ಬೆಂದೆನು ಸಾರಿ ಬೆಂದೆ ಎಲ್ಲ ಇಂದು ಹೊರಟ ಕೊಂಬೆನು ಸಾರಿ ಬಂದೆ ಎಲ್ಲ ಇಂದು ಹೊರಟ ಗೊಂಬೆನು ನಾ ಹೊರಟ ಗೊಂಬೆನು ನಾರಿ ಮಗವನೆನದಿ ಬಳಲೆ ಬೆಂದನು ನಾರಿ ನಿನ್ನ ಮಗವನೆನದಿ ಬಳಲೆ ಬೆಂದನು ಸಾರಿ ಬಂದೆ ಎಲ್ಲ ಇಂದು ಹೊರಟಕೊಂಡೆನು ಸಾರಿ ಬಂದೆ ಎಲ್ಲ ಇಂದು ಹೊರಟಕೊಂಡೆನು ಬಾರೆ ಬಾಬಾರೆ ಬರುವೆ
ಬರುವೆನೆಂಬ ಮನಸದಿರ ತುಡಲಿ ಕಾರ್ಯ ಕೊಡಕು ಮೊದಲು ಬರುವೆನೆಂಬ ನವದಿರನು ತುಡಲಿಯೇ ಬರುವೆನೆಂಬ ನವದಿರನು ತುಡಲಿಯೇ ತುಡಲಿ ತುಡಲಿ ಕಾರ್ಯ ಕೊಡಕು ಮೊದಲು ಅರೆತು ನಿನ್ನ ಮನದ ಒಣವ ಸಲಿಸ ಬಂದೆನು ಅರೆತು ನಿನ್ನ ಮನದ ಒಣವ ಸಲಿಸ ಬಂದೆನು ಬರುವೆನೆಂಬ ಮನವದಿರಲು ಸುಡಲಿ ಕಾರ್ಯ ತೊಡಕು ಮೊದಲು ಅರಿತು ನಿನ್ನ ನನ್ನ ಇವಯಕ್ಕೆ ಸಲಿಸ ಬಂದೆನು
ಮರೆತು ತಂದೆಯೇ, ನಾನೊಂದು ಸುತೆಯ ನಿನಗಾಗಿ ನಿಂತೋಗುದಾಗಿಡ ತಗಿಡ. ತಂದೆಯೇ, ನಾನೊಂದು ಸುತೆಯ ನಿನಗಾಗಿ, ತಂದೆಯೇ ನಾನೊಂದು ಸುತೆಯ ನಿನಗಾಗಿ, ಮುಂದಿನ ಕಾರ್ಯವೇ ಯೋಚಿಸು ಮನರೇ, ಮುಂದಿನ ಕಾರ್ಯವೇ ಯೋಚಿಸು ಮನರೇ. ಒಂದಿಷ್ಟು ಹಣ ಹಾರ ನೀಡಲು ಎನಗೆ, ಒಂದಿಷ್ಟು ಹಣ ಹಾರ ನೀಡಲು ಎನಗೆ, ಕುಂದಿದಲ್ಲವೂ ಬರುವೆ ಆಗಾಗ ಬಳಿಗೆ, ಕುಂದಿದಲ್ಲವೂ ಬರುವೆ ಆಗಾಗ ಬಳಿಗೆ. ಅದೇ ಕೆಲಸ ಅಂತ ಇಟ್ಟುಕೊಳ್ಳಿ. ಈ ಬಾರಿ ಮತ್ತು ಸುಂದರವಾದ ಹೆಣ್ಣು ಮಗುವನ್ನು ತಂದಿದ್ದೇನೆ. ಹೌದು, ಎಲ್ಲಿ ಎಲ್ಲಿ? ಇದನ್ನ ದೊಡ್ಡದಾಗಿ ಹೇಳಬಾರದು, ಒಳಗೆ ಗೌಪ್ಯವಾಗಿ ಸ್ಥಳದಲ್ಲಿ ಇರಿಸುತ್ತೇನೆ. ಸರಿ, ಆದರೆ ಚಂದ್ರಸೇನರೇ, ಅದಕ್ಕಾಗಿ ನಾವು ಈ ಹೆಣ್ಣು ಮಗುವನ್ನ ಏನು ಮಾಡಬೇಕು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು. ಸರಿ, ಹೌದಲ್ವಾ? ಹಾಗೆಯೇ ಈ ಹೆಣ್ಣು ಮಗುವನ್ನ ನನಗೆ ನಾನು ನಿಮ್ಮಯ್ಯನವರಿಗೆ ತಂದುಕೊಟ್ಟದಕ್ಕಾಗಿ ಒಂದಿಷ್ಟು ಹಣ ಹಾರವನ್ನು ನನಗೆ ಕೊಟ್ಟರೆ ಆಮೇಲೆ ನಮ್ಮ ನಿಮ್ಮ ಖಾಸಗಿ ವ್ಯವಹಾರದ ಹಣವನ್ನು ಕೂಡಿಸಿದರೆ ನಮ್ಮ ನಿಮ್ಮ ಮುಂದಿನ ಕಾರ್ಯಕ್ಕೂ ಅನುವಾಗಿದ್ದರೆ. ಓಹೋ, ಮುಂದಾಲೋಚನೆ ನಿನ್ನದು. ಹೌದು, ಹೆಂಗಸರ ಬುದ್ಧಿ ಮುಂದಾಗ. ಬೇಡ 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 ಅನುಮಾನ ರಾಮ, ಬೇಡ 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 ಅನುಮಾನ, ಕೊಡದೀರ್ಪೇನೆ ನೀನು ಕೇಳಿದ ಹಣವು ಆಭರಣ, ಕೊಡದೀರ್ಪೇನೆ ನೀನು ಕೇಳಿದ ಹಣವು ಆಭರಣ. ಮಾನಿನಿ ಮಣಿ ಸೊಬಗಿನ ಕಣೆ, ಮಾನಿನಿ ಮಣಿ ಸೊಬಗಿನ ಕಣಿ, ಮದನನ ಪಟ್ಟದ ರಾಣಿ. ಮಾನಿನಿ ಮಣಿ ಸೊಬಗಿನ ಕಣಿ, ಮದನನ ಪಟ್ಟದ ರಾಣಿ. ಜಾಣೆ ಸುಪ್ರವೀಣೆ ಸಮರ ಕಾಣೆ ನಂಬು ನನ್ನಾಣೆ.
ಸತ್ಯಶೀಲನು ಓಲಗದಿ ಮಂಡಿಸಿರಲಾಗ ಹತ್ತು ಕರೆಯುತ್ತ ನಮಿಸುತ್ತಲಿ ಸವಿತೆ ಎತ್ತೆ ಪೇಟೆ ಸಂತವೆದೆ ಕೇಳಿದ ನೃಪ ಚಿತ್ತಸು ವ್ಯಾಧೆಯ ಬೀಳೋ ಕ್ಷೇಮವಾಗಿದ್ದೀಯಷ್ಟೇ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ ಕಾರಣವೇನು ಈ ಸತ್ಯಶೀಲ ಇರುವಾಗ ಯಾರು ಕಣ್ಣೀರು ಹಾಕುವಂತಹ ಅವಶ್ಯಕತೆ ಇಲ್ಲ ನಿನ್ನ ಕಥೆ ಏನೇ ಇರಲಿ ವ್ಯಥೆ ಇರಲಿ ನನ್ನಲ್ಲಿ ಹೇಳು ಧೈರ್ಯವಾಗಿ ಹೇಳು ಈ ಊರಿನ ಆಡಳಿತ ಪ್ರಮುಖರು ತಾವು ತಮ್ಮಲ್ಲಿ ಪ್ರಮುಖವಾದ ವಿಷಯವೊಂದವನ್ನ ಅರುಹುವುದಕ್ಕಾಗಿ ಬಹು ಪ್ರಯತ್ನ ಪಟ್ಟು ಬಂದಿದ್ದೇನೆ ಹೇಳು ಗೋಮುಖಿ ಎಂಬ ಸ್ತ್ರೀಯು ಗೋಮುಖಿ ಎಂಬಳು ಬಲು ದೂರ್ತೆ ಹಣಕ್ಕಾಗಿ ಗೋಮುಖಿ ಎಂಬಳು ಬಲು ದೂರ್ತೆ ಹಣಕ್ಕಾಗಿ ತಾಮಾಟ ಮಾಯಗೈದು ಕೋಮಲೆಯಂತೆ ಕೋಮಲೆಯಂತೆ ನಾಟಕವಾಡಿ ಬಡವರ ಪ್ರಾಣವ ಹಿಂದುಗಳು ಗೋಮುಖಿ ಎಂಬ ಸ್ತ್ರೀ ಅತಿ ಧೂರ್ತಳು ಸಮಾಜ ದ್ರೋಹಿಯು ಕುಲಟೆಯೂ ಆಗಿದ್ದಾಳೆ ಅನೇಕ ಪ್ರಸಿದ್ಧರನ್ನ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ಯಾವ ಯಾವ ಮಾರ್ಗದಲ್ಲಿ ಹಣ ಗಳಿಸುತ್ತಾಳೆ ಎಂಬುದನ್ನ ಹೇಳಲು ಸಾಧ್ಯವಿಲ್ಲ ಅವಳು ಹಣ ಗಳಿಸುವಲ್ಲಿ ಅತಿ ಮುಖ್ಯವಾದದ್ದು ಮಕ್ಕಳನ್ನ ಮಾರಾಟ ಮಾಡುವುದು ಮಕ್ಕಳನ್ನು ಮಾರಾಟ ಮಾಡುವುದು ಇಲ್ಲಿಯೇ ಸಮೀಪದಲ್ಲಿ ಅಂತಹ ಕೃತ್ಯವನ್ನ ಎಸಗುತ್ತಿದ್ದಾಳೆ ನಾನು ಇಂತಹ ಜಾಲಕ್ಕೆ ನನ್ನಂತಹ ಬಡವೆಯು ಸಿಲುಕಿ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವ ಉದ್ಯೋಗ ಕೊಡಿಸುವ ಆಮಿಷವನ್ನು ಒಡ್ಡಿ ಅವರನ್ನ ಹಣಕ್ಕಾಗಿ ಮಾರಾಟ ಮಾಡುತ್ತಿದ್ದಾಳೆ ಅಲ್ಲದೆ ಅಧಿಕಾರಿಗಳ ಹಾಗೂ ಆರಕ್ಷಕರ ಕಣ್ಣು ತಪ್ಪಿಸಿ ಅವರನ್ನ ವೇಶ್ಯೆಗೆ ಅಂದ್ರೆ ಪಾಪ ಕುಂಭಕ್ಕೆ ತಳ್ಳುತ್ತಿದ್ದಾಳೆ ಸವಿತೆ ಅವಳ ಮಗುವನ್ನ ಈ ಗೋಮುಖಿಯು ಮಾರಾಟ ಮಾಡುವ
ಸಾಕು ನೆಪದಲ್ಲಿ ಮಾರಾಟ ಮಾಡಿದ್ದಾಳೆ. ಸತ್ಯಶೀಲ ಇರುವಾಗ ನೀನು ಹೆದರುವ ಅವಶ್ಯಕತೆ ಇಲ್ಲ, ಕಣ್ಣೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ಸವಿತೆ, ನಿನಗೊಂದು ಸುರಕ್ಷಿತವಾದಂತಹ ಸ್ಥಾನವನ್ನು ದೊರಕಿಸುವ ಹೊಣೆಗಾರಿಕೆಯನ್ನು ನನ್ನ ಪಾಲಿಗೆ ಬಿಡು. ನೋಡು, ಈ ಕ್ಷಣದಲ್ಲಿ ಅವರನ್ನು ಮುಗಿಸ್ತೇನೆ. ಈಗ ನೀನು ಅರಮನೆಯ ಒಳಗೆ ಸಾಗು. ಶಿರಸಿ ಪುರವಿದು ಶಾಂತವಾದ ಪುರ ಎಂಬುದಾಗಿ ತಿಳಿದದ್ದು ತಪ್ಪಾಗಿ ಹೋಯಿತು ಹೇಗೆ? ಇಂತಹ ಪುರದಲ್ಲಿ ಎಂತಹ ಅಕ್ರಮಗಳು ನಡೆಯುತ್ತಿವೆ? ಸುಮ್ಮನಿರುವುದಕ್ಕೆ ಸಾಧ್ಯವಿಲ್ಲ. ಏನೇ ಇರಲಿ, ಅವರನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ. ಕಾರಣ, ನಮ್ಮ ನ್ಯಾಯಾಂಗವನ್ನು ಕರೆಸ್ತೇನೆ. ನಮ್ಮ ಕಾರ್ಯಾಂಗದ ವಿಭಾಗದ ಆರಕ್ಷಕ ಮುಖ್ಯಸ್ಥರೊಡನೆ ಸಮಾಲೋಚನೆಯನ್ನು ನಡೆಸಿ ಆ ಮಗು ಕೀರ್ತಿ ಎಲ್ಲಿದೆ ಹುಡುಕಿಯೇ ಹುಡುಕ್ತೇನೆ. ಈ ಭಾವಚಿತ್ರದ ಸಹಾಯದಿಂದ ಆ ಮಗು ಎಲ್ಲಿದೆ ಎಂಬುದಾಗಿ ಶೋಧಿಸ್ತೇನೆ. ಕಾರಣ, ಬರೆಸ್ತೇನೆ ಭಾವಚಿತ್ರವನ್ನ. ಬರೆದು ಮಗುವಿನ ಭಾವ ಚಿತ್ರವಾವ ಬರೆದು ಮಗುವಿನ ಭಾವ ಚಿತ್ರವ ಬರೆದು ಮಗುವಿನ ಭಾವ ಚಿತ್ರವ ಬರೆದು ಮಗುವಿನ ಬರೆದು ಮಗುವಿನ ಭಾವ ಚಿತ್ರವ ಅರಸಬೇಕೆಂ ಅರುಯಿ ಮಂತ್ರಿಗೆ ಹೊರದಿ ದುಗುಡದೋಳ್ ತೀರ್ಥ ಪರಿಯರ ವಿರಚಿಸಲ್ಕೆ ಪುರದಿ ಸುಗುಡಗೊಳೀರ್ದ ಪುರದಿ ಸುಗುಡಗೊಳೀರ್ದ ಪರಿಹರ ವಿರಚಿಸಲ್ಕೆ ಭಾವಚಿತ್ರವನ್ನ ಕರಪತ್ರ ಮಾಡಿ ಎಲ್ಲ ಕಡೆಯೂ ಸಂಗ್ರಹಿಸಿದ್ದು ಆಯಿತು, ವಿತರಿಸಿದ್ದು ಆಯಿತು, ಎಲ್ಲ ಕಡೆಯೂ ಡೊಂಗುರವನ್ನ ಸಾರಿದ್ದು ಆಯಿತು. ಜೊತೆಗೆ ನಮ್ಮ ಆರಕ್ಷಕ ಪಡೆಯವರಿಂದ ಸಂಶೋಧನೆ ನಡೆಸುವುದಕ್ಕೂ ಆಯಿತು. ಈ ಎಲ್ಲ ನಮ್ಮ ಪ್ರಯತ್ನದ ಫಲವಾಗಿ ಮಗು ಎಲ್ಲಿದೆ, ಸುಳಿವು ಸಿಕ್ಕಿತು ನಮಗೆ, ಇನ್ಯಾಕೆ ತಡ? ಎಲ್ಲಿ? ಇಲ್ಲಿಯೇ ಸಮೀಪದಲ್ಲಿರುವ ಪುರವೊಂದರಲ್ಲಿ ತಾನೇ ಮಾಂಡಲಿಕ ಎಂಬುದಾಗಿ ನರೆಯುತ್ತಿರುವಂತಹ ಚಂದ್ರಸೇನನ ಬಳಿ ಮಗು ಇದೆ. ಈ ಕ್ಷಣದಲ್ಲಿ ಅವರಲ್ಲಿಗೆ ಹೋಗಿ ಆ ಮಗುವನ್ನು ವಶಪಡಿಸಿಕೊಂಡು ಬರ್ತೇನೆ. ಕಾರಣ ಹೇಳಬಹುದೇ? ಯಾರು ಧಾವಿಸಿ ಬಂದ ಕಾರಣ ಹೇಳಬಹುದೇ? ಪಾಲಿಪ ಹೊರೆಯಂತೆ ತೋರುವೇ
ತೊರೆಯೊಂದೆ ತೋರುವೆ ಸಾರಿದ ಪರಿ ತರವೆ ನೀ ಸಾರಿದ ಪರಿ ತರವೆ ಸಾರಿದ ಪರಿ ತರವೇ ಯಾರಯ್ಯ ಅಮ್ಮ ಪುರಕ್ಕೆ ಧಾವಿಸಿ ಬಂದ ಕಾರಣ ಕೇಳ ಮಾಹಿತಿ ಪಡೆದುಕೊಂಡೇ ಬಂದದ್ದು.
ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಅಂತಹ ಅನಾಥ ಮಕ್ಕಳನ್ನ ಪರಿಪಾಲಿಸುವಂತಹ ಸಂಸ್ಥೆಯೊಂದು ನಮ್ಮಲ್ಲಿದೆ. ಆ ಸಂಸ್ಥೆಯ ಪರಿಪಾಲಕ ನಾನಾಗಿದ್ದೇನೆ. ನ್ಯಾಯಯುತವಾಗಿ ಆ ಮಗು ನನಗೆ ಸಲ್ಲಬೇಕಾದದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ, ಒಳ್ಳೆಯ ಮಾತಿನಲ್ಲಿ ಮಗುವನ್ನ ಕೊಡು. ಎಲ್ಲ ಮೂರ್ಖ, ಆ ಮಗುವಿಗೆ ನೀನ ಏನಾಗಬೇಕು ಎಂಬುದನ್ನು ಮೊದಲು ತಿಳಿಸು. ನನ್ನ ಮೇಲೆ ಯಾರೋ ದ್ವೇಷದಿಂದ ನಿನಗೆ ಈ ವಿಷಯವನ್ನು ಹೇಳಿರಬಹುದು. ಪರಿಚಯವನ್ನು ಹೇಳಿಕೊಳ್ಳಲಾಗದೆ ಇದ್ದರ ಆ ಮಗುವಿಗೆ ನೀನು ತಂದೆಯ ತಾಯಿಯೋ? ಒಳ್ಳೆಯ ಮಾತಿನಲ್ಲಿ ಮಗುವನ್ನ ಕೊಡ್ತೀಯೋ ಇಲ್ವೋ ಹೇಳು. ಸಾಧ್ಯವಿಲ್ಲ. ಇಲ್ಲ ಅಂತ ಆದ್ರೆ ಏನು ಮಾಡಬೇಕು? ಸುರಕ್ಷಿತವಾಗಿ ರಕ್ಷಿಸಬೇಕಂತಹ ಹೊಣೆಪಾರಿಗೆ ನಿನ್ನ ಮೇಲಿದೆ. ಮಗು ಇದ್ದಲ್ಲಿಗೆ ತರುತ್ತೇನೆ. ಯಾರಾಗಿರಬಹುದು ಈತ? ಹೌದು ಹೌದು, ನಿಜವಾಗಿಯೂ ಅನಾಥ ರಕ್ಷಕನೇ ಆಗಿರಬಹುದೇ, ಸಮಾಜ ಸುಧಾರಕನೇ ಆಗಿರಬಹುದೇ, ಅಥವಾ ನನ್ನ ಹಾಗೆ ಮಕ್ಕಳ ಮಾರಾಟದ ದೊಡ್ಡ ಜಾಲವನ್ನು ಹೊಂದಿರುವವನಾಗಿರಬಹುದೇ. ಯಾವುದಕ್ಕೂ ವಿಚಾರಿಸಲೇಬೇಕು. ನನ್ನನ್ನು ಸೋಲಿಸಿ ಆ ಮಗುವನ್ನು ಎಳೆದುಕೊಂಡು ಹೋದನಲ್ಲ, ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ಈ ಕ್ಷಣದಲ್ಲಿ ನನ್ನ ಸಂಗಡಿಗರಿಂದ ಒಡಗೂಡಿ ಅವರ ಆಸ್ಥಾನವನ್ನು ದಾಳಿ ಮಾಡುತ್ತೇನೆ. ಸಂಗರದಲ್ಲಿ ಇಳಿಸುವೆ ಗರ್ವವನ್ನೇ, ಇಲ್ಲವದ ತೇಜಿಲನೆ ಸಂಗರದಲ್ಲಿ ಇಳಿಸುವೆ ಗರ್ವವನ್ನೇ. ಎಲ್ಲವೂ ಸತ್ಯಶೀಲ. ಇದ್ದಕ್ಕಿದ್ದಂಗೆ ಇವನಿಗೆ ಏನಾಯ್ತಪ್ಪ? ನನ್ನ ಮಕ್ಕಳನ್ನು ನನಗೆ ಹೇಳದೆ ಕೇಳದೆ ಹೊತ್ತುಕೊಂಡು ಬಂದಿದ್ದಿ. ಸಮಾಜ ಸುಧಾರಕನಂತೆ ವರ್ತಿಸುತ್ತಿದ್ದೀ. ನಿನಗೆ ರಾಜರದ್ದೋ ಅಥವಾ ಚಕ್ರವರ್ತಿಗಳದ್ದೋ ಬೆಂಬಲವಿರಬಹುದು, ಅದೇನು ನನಗೆ ವಿಶೇಷವೇನಲ್ಲ. ಓಹೋ, ನಾನು ಯಾರು ಎಂಬುದನ್ನು ತೋರಿಸುವುದಕ್ಕಾಗಿಯೇ ಇಲ್ಲಿಯವರೆಗೆ ಬಂದಿದ್ದೆ. ಓಹೋ, ಅನಾಥ ರಕ್ಷಕ ಎಂಬುದಾಗಿ ಹಣೆಪಟ್ಟಿ ಕಟ್ಟಿಕೊಂಡವನೇ. ಈಗ ನೋಡೋಣ, ನಾನು ನನ್ನ ಸಂಗಡಿಗರಿಂದ ಒಳಗೂಡಿ ಬಂದಿದ್ದೇನೆ. ನನ್ನ ಮಗುವನ್ನು ಮೊದಲು ಬಿಟ್ಟು ಕೊಡು. ಕಳ್ಳ ಮಾತಾಡಬೇಡ, ದುಷ್ಟರ ಕೂಡಿ ತಿಳಿಯಲು ಬರಲು ಬೇಡ, ದುಷ್ಟರ ಕೂಡಿ ತಿಳಿಯಲು ಬರಲು ಬೇಡ. ಸುಳ್ಳು ದೊಡೆಯ ನಿಮ್ಮ ಕುಲದೈವ ಇದರ ತಳ್ಳಿದ ಕಿರಿಪಿ ನೋಡು. ಏ ಕಳ್ಳ ಚಂದ್ರಸೇನ, ಹಾಗೆಂದೇ ನಿನ್ನನ್ನು ಸಂಬೋಧಿಸಬೇಕಾಗ್ತದೆ? ಯಾಕೆ ಹೇಳು, ನಿನ್ನಂತಹ ಪುಂಡರನ್ನ ಕಟ್ಟಿಕೊಂಡು ಇಂತಹ ಹೀನ ಕೃತ್ಯವನ್ನ ಎಸಗುತ್ತಿದ್ದೀಯಲ್ಲ, ನಾಚಿಕೆ ಎನಿಸುವುದಿಲ್ಲವೇನೋ ನಿನಗೆ? ಅನಾಥ ಬಡ ಮಕ್ಕಳನ್ನ ಕ್ರಯಕ್ಕೆ ತೆಗೆದುಕೊಂಡು ಪುಷ್ಕಳ ಹಣಕ್ಕಾಗಿ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುವುದಕ್ಕೆ ಅವರೇನು ಆಹಾರದ ಸರಕು ಎಂದುಕೊಂಡಿದ್ದೀಯೇನೋ? ಥೂ ನಿನ್ನ ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಬಿಡುವುದಕ್ಕೆ ಸಾಧ್ಯವಿಲ್ಲ. ಹುಟ್ಟಲಿಲ್ಲ ಅನ್ನಿಸಿಬಿಡ್ತೇನೆ, ಈ ಕ್ಷಣದಲ್ಲಿ ಕಳಿಸ್ತೇನೆ. ನೀನು ನಿಜವಾಗಿ
ಸಮಾಜ ಸುಧಾರಕ, ಅನಾಥ ರಕ್ಷಕ ಎಂಬುದು ನನಗೆ ಈಗ ಅರ್ಥವಾಗಿದ್ದು. ಇಷ್ಟೆಲ್ಲ ಜನ ನಿನ್ನ ಬೆಂಬಲಕ್ಕೆ ಇರುವಾಗ ನಾನು ಸಹ ಅದನ್ನು ನಂಬುತ್ತೇನೆ. ಆದರೆ ಈ ಜಾಲದಲ್ಲಿ ನನ್ನನ್ನು ಸಿಲುಕಿ ಹೋದವಳು ಗೋಮುಖಿ ಎಂಬ ಸ್ತ್ರೀ, ನಾನದನ್ನು ತಪ್ಪಾಗಿ ಒಪ್ಪಿಕೊಳ್ಳುತ್ತೇನೆ, ಅದಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಇದೋ ಈ ಅನಾಥ ಮಕ್ಕಳ ರಕ್ಷಣೆಯ ಭಾರ ನಿನ್ನದು. ಚಂದ್ರಸೇನ, ನಾನಿನ್ನು ಹೋಗಿ ಬರಲೇ. ಏನು ಚಂದ್ರಸೇನ, ನೀನು ತಪ್ಪನ್ನೇನು ಒಪ್ಪಿಕೊಂಡಿದ್ದೀಯಾ ಸರಿ, ಆದರೆ ಇಷ್ಟಕ್ಕೆ ನಿನ್ನನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳು? ನಮ್ಮಲ್ಲಿ ನ್ಯಾಯಾಂಗವಿದೆ, ನಮ್ಮ ಸಂಸ್ಥೆಯ ನಿಯಮದಂತೆ ಈ ನಮ್ಮ ನ್ಯಾಯಾಂಗಕ್ಕೆ ನಿನ್ನನ್ನು ಒಪ್ಪಿಸಬೇಕಾಗಿದೆ. ಆ ನಮ್ಮ ನ್ಯಾಯಾಂಗ ನಿನಗೆ ಏನು ಶಿಕ್ಷೆ ಕೊಡುತ್ತದೆಯೋ ಅದನ್ನು ನೀನು ಅನುಭವಿಸಲೇಬೇಕು. ಅಷ್ಟೇ ಅಲ್ಲ, ಗೋಮುಖಿಯಂತಹ ಗೋಮುಖ ವ್ಯಾಕರಣಗಳನ್ನು ತಂದು ಈ ನ್ಯಾಯಾಂಗದ ಮುಂದೆ ಇಳಿಸುವ ಕಾರ್ಯ ನನ್ನ ಮುಂದಿದೆ. ನಿನ್ನ ಸಹಾಯವನ್ನ ನಿರೀಕ್ಷಿಸುತ್ತೇನೆ. ಅಂತೂ ಚಂದ್ರಸೇನ ಮಗುವು ನನಗೆ ಒಪ್ಪಿಸಿ ಹೋಗಿದ್ದಾನಲ್ಲ, ಈ ಮಗುವಿನ ಪಾಲಕರು ಯಾರು ಎಂಬುದಾಗಿ ತನಿಖೆ ನಡೆಸಲಾಗಿ ಎಲ್ಲಿಯೂ ಆ ಪಾಲಕರ ಸುಳಿವು ಸಿಗದ ಕಾರಣ ಈ ಮಗುವನ್ನು ಅನಾಥ ಮಗು ಎಂಬುದಾಗಿ ನಿರ್ಧರಿಸಿ ನಮ್ಮ ಈ ದತ್ತು ಕೇಂದ್ರದಲ್ಲಿ ದತ್ತು ಸ್ವೀಕಾರ ಮಾಡಲಾಯಿತು. ಇಂತಹ ಸಮಾಜ ದ್ರೋಹಿಗಳನ್ನು ಹಿಡಿದೆಳೆದು ತಂದು ಅವರಿಗೆ ಶಿಕ್ಷೆಯಾಗುವಂತೆ ಮಾಡುವುದೇ ನಮ್ಮ ಉದ್ದೇಶ. ಅಷ್ಟೇ ಅಲ್ಲ, ಅನಾಥಗಳ ಮಕ್ಕಳಿಗೆ ಒಳ್ಳೆಯ ಜೀವನದ ನೆಲೆಯನ್ನು ಕಲ್ಪಿಸಿ ಉತ್ತಮ ನೆಮ್ಮದಿಯ ಜೀವನವನ್ನು ದೊರಕಿಸಿಕೊಡಬೇಕು. ಇದೂ ಕೂಡ ನಮ್ಮ ಉದ್ದೇಶವೇ ಹೌದು. ಈ ನಮ್ಮ ಉದ್ದೇಶವನ್ನು ಸಾರ್ಥಕವಾಗಿ ನಡೆಸಿಕೊಂಡು ಹೋಗುತ್ತಾ ಇದ್ದೇವೆ. ಆ ಸಾರ್ಥಕ್ಯ ಭಾವನೆ ನಮ್ಮಲ್ಲಿ ಮನೆ ಮಾಡಿದೆ. ಆತ್ಮ ತೃಪ್ತಿಯನ್ನು ನಾನು ಹೊಂದಿದ್ದೇನೆ. ಆ ಭಗವಂತ ಜನಕಲ್ಯಾಣ ಸಮಾಜ ಕಲ್ಯಾಣ ಕಾರ್ಯಗಳಿಗೆ ಆಶೀರ್ವಾದವನ್ನು ನೀಡಲಿ. ಎಲ್ಲರಿಗೂ ಭಗವಂತ ಮಂಗಳವನ್ನುಂಟು ಮಾಡಲಿ. ಹಾ, ಸಭಿಕರಲ್ಲಿ ಒಂದು ವಿನಂತಿ, ಈ ಲಾಲಿ ಪದ್ಯ ಮುಗಿದ ತಕ್ಷಣದಲ್ಲಿ, ಲಾಲಿ ಪದ್ಯ ಆದ ಮೇಲೆಯೇ ತಾವು ಹೇಳಬೇಕು ಎಂಬುದಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ಕಾರ್ಯಕ್ಕೆ, ಈ ಒಂದು ಕತೆಗೆ ಯಕ್ಷಗಾನ ರೂಪವನ್ನು ಕೊಡಿಸಿ ನಮಗೆ ಈ ವೇದಿಕೆಗೆ ಬರುವ ಭಾಗ್ಯವನ್ನು ಕರುಣಿಸಿದ್ದಾರೆ ಮಾನ್ಯ ಶ್ರೀ ಸತೀಶ್ ಶೆಟ್ಟಿಯವರು ಹಾಗೂ ಅವರ ಮನೆಯವರಾದ ಶಾರದಾ ಶೆಟ್ಟಿಯವರು ಹಾಗೂ ಸಿಬ್ಬಂದಿಗಳೆಲ್ಲರನ್ನ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಈ ಸಮಯದಲ್ಲಿ ನಮ್ಮ ಗುರುಗಳಾದಂತಹ ವಿದ್ವಾನ್ ಸುಬ್ರಾಯ್ ಭಟ್ ಕಡಿಗೇಹೊಳೆ ಅವರು ಇರಬೇಕಿತ್ತು, ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಹೋಗುವಂತಹ ಅನಿವಾರ್ಯತೆ ಬಂದದ್ದರಿಂದ ಹೋಗಿದ್ದಾರೆ. ಈ ಸಮಯದಲ್ಲಿ ಅವರನ್ನು ಸ್ಮರಿಸುತ್ತಾ ನಮ್ಮ ಈ ಮಂಡಳಿಯ ಬೆನ್ನೆಲುಬು ಆಗಿ ನಿಂತಹ ನಮ್ಮ ಮಂಡಳದ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಮನೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರೂ ಬರಬೇಕಾಗಿತ್ತು. ಜೋ ಜೋ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ 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 ಬೆರಳ ಬಾಯೊಳಗಿಟ್ಟು ಕುಳಿಗೆನ್ನೆಯಲಿ ಕೆಂಪು ಬೆರಳ ಬಾಯೊಳಗಿಟ್ಟು ಕುಳಿಗೆನ್ನೆಯಲಿ ಕೆಂಪು ಕಿರುನಗೆ ತೋರುವ ತರಳರೆಲ್ಲರಿಗೆ ಕಿರುನಗೆ ಕಿರುನಗೆ ತೋರುವ ತರಳರಲ್ಲಿಗೆ ಜೋ 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 ಬೆರಳ ಬಾಯೊಳಗಿಟ್ಟು ಕುಳಿಗೆನ್ನೆಯಲಿ ಕೆಂಪು ಕಿರುನಗೆ ತೋರುವ ತರಳರಲ್ಲರಿಗೆ ಜೋ ಜೋ ಬಾಲಕರೆಲ್ಲರೂ ತೊಟ್ಟಿಲೊಳಪ್ಪುತ್ತ ಬಾಲಕರೆಲ್ಲರೂ ತೊಟ್ಟಿಲೊಳಪ್ಪುತ್ತ ಕಾಲನು ಕುಣಿಸುತ್ತ ಕಾಲನು ಕುಣಿಸುತ್ತ ಕುಣಿಸುತ್ತ ಕುಣಿದು ತಲಿಯರು ಜೋ 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 ಜೋ
ಜೋ ಜೋ ಜೋ ಕಾಲನು ಕುಣಿಸುತ್ತ ಆಡುತ್ತಲಿಯರೋ ಜೋ 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 ಎಲ್ಲರಿಗೆ ನಮಸ್ಕಾರ. ಮಂಗಲ ಪದ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಲ್ಲಿ ಒಂದು ಮಾತು, ಶ್ರೀಯುತ ಸತೀಶ್ ಶೆಟ್ಟಿಯವರ ಒಂದು ಕಾರ್ಯವೈಖರಿಯನ್ನು ಬೆಳಗಿನಿಂದ ನೀವು ಕೇಳಿದ್ದೀರಿ. ನಾವು ಕೂಡ ಸತೀಶ್ ಶೆಟ್ಟಿಯವರ ಕಾರ್ಯವನ್ನು ದೂರದಿಂದ ನೋಡಿದ್ದೇವೆ. ಸತೀಶ್ ಶೆಟ್ಟಿಯವರು ಅವರ ಮನುಷ್ಯತ್ವದ ಮಿಡಿತ, ಸಾಮಾಜಿಕ ಕಾರ್ಯದ ತುಡಿತ ಇವೆಲ್ಲವೂ ಕೂಡ ಅಳವಡಿಸಿಕೊಂಡು ಬಂದಂಥವರು. ಹಾಗೆ ಸತೀಶ್ ಶೆಟ್ಟಿಯವರು ಒಂದು ಕಥೆಯನ್ನು ಬರೆದು ಯಕ್ಷಗಾನಕ್ಕೆ ಅಳವಡಿಸಿಕೊಳ್ಳಬೇಕಂತ ನಮ್ಮಲ್ಲಿ ಕೊಟ್ಟಾಗ, ಸುಬ್ರಾಯ ಭಟ್ರವರಲ್ಲಿ ಬಂದಾಗ ಅದನ್ನು ಗಂಭೀರವಾಗಿ ಚಿಂತಿಸಿ, ಯಕ್ಷಗಾನ ಅಂದರೆ ಸಾಮಾನ್ಯವಾಗಿ ಒಂದು ಕತೆ, ಆ ಕತೆ ಅಂದರೆ ಪೌರಾಣಿಕ ಹಿನ್ನೆಲೆಯಲ್ಲಿರ್ತದೆ. ಇದು ಸಾಮಾಜಿಕ ಕತೆ, ಪೌರಾಣಿಕ ಚೌಕಟ್ಟನ್ನು ಮೀರದ ಹಾಗೆ ಇದಕ್ಕೂ ಗಂಭೀರತೆಯನ್ನು ಕೊಟ್ಟು ನಾವು ಸಿದ್ಧಪಡಿಸಿದ್ದೇವೆ. ಇಲ್ಲಿ ಪೌರಾಣಿಕ ಕಥೆಯಲ್ಲಿ ಭಕ್ತಿ ಪ್ರಧಾನವಾಗಿರ್ತದೆ, ಇಲ್ಲೂ ಭಕ್ತಿ ಪ್ರಧಾನವಾಗಿಯೇ ನಾವು ತೆಗೆದುಕೊಂಡಿದ್ದೇವೆ. ಯಾಕೆಂತಂದರೆ ಇದು ಮಕ್ಕಳ ಕಥೆ, ಮಕ್ಕಳು ಸಾಕ್ಷಾತ್ ದೇವರು ಎನ್ನುವ ಪ್ರತೀತಿ ಆ ರೀತಿಯಲ್ಲಿ ಗಂಭೀರವಾಗಿ ಇಟ್ಟುಕೊಂಡು ಈ ಗಂಭೀರವಾದ ಜನಜಾಗೃತಿ ಯಕ್ಷಗಾನವನ್ನು ನಾವಿಲ್ಲಿ ಸಾದರಪಡಿಸಿದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಸಾದರಪಡಿಸಿದ್ದೇವೆ ಗೊತ್ತಿಲ್ಲ, ಅದು ನಿಮ್ಮ ಚಿಂತನೆಗೆ ಬಿಟ್ಟಿದ್ದು. ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಆನಂತರ ಆಖ್ಯಾನಂತರ ಯಾರಾದರೂ ವೈಯಕ್ತಿಕವಾಗಿ ನನಗೆ ಕೊಡಬಹುದು. ಅದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಪರಿಶೀಲಿಸಿ ಮಾಡ್ತೇವೆ. ಹೇಗೆ ಸತೀಶ್ ಶೆಟ್ಟಿಯವರಿಗೆ ನಮ್ಮ ಮಂಡಳಿಯ ಪರವಾಗಿ ಅತ್ಯಂತ ತುಂಬು ಹೃದಯದ ಕೃತಜ್ಞತೆಯನ್ನು ಈ ಮೂಲಕ ಅರ್ಪಿಸ್ತೇವೆ. ಮತ್ತೆ ಸತೀಶ್ ಶೆಟ್ಟಿಯವರು ತಮ್ಮ ಜೀವದ ಹಂಗನ್ನೂ ಬಿಟ್ಟು ಎಷ್ಟೋ ಕಾರ್ಯವನ್ನು ಬೆನ್ನತ್ತಿ ಮಾಡಿದಂಥವರು, ಅದಕ್ಕೆ ಸಂಪೂರ್ಣವಾಗಿ ಎಲ್ಲರ, ಸಮಾಜದ ಎಲ್ಲ ಅಧಿಕಾರಿಗಳ ಬೆಂಬಲ ಬೇಕು. ನಾವೆಲ್ಲ ಅವರೊಂದಿಗೆ ಇರೋಣ ಎಂತಕ್ಕಂತಹ ಮಾತನಾಡ್ತಾ ಕರತಾಡನದ ಮೂಲಕವಾಗಿ ಸತೀಶ್ ಶೆಟ್ಟಿಯವರನ್ನು ಅಭಿನಂದಿಸೋಣ. ಎಲ್ಲರೂ ಕರತಾಡನವನ್ನು ಮಾಡೋಣ. ಈ ಕೆಲಸ ನಿರಂತರವಾಗಿರಲಿ. ನಮಸ್ಕಾರ. ಅದ್ಭುತವಾಗಿ ವಿಷಯವನ್ನು ಸೇರಿಸ್ಕೊಂಡು ಎಲ್ರಿಗೂ ಒಂದು ಮನರಂಜನೆಯ ಜೊತೆಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಿರೂಪಿಸಿಕೊಟ್ಟಂತಹ ಕಶ್ಯಪ ಪ್ರತಿಷ್ಠಾನ ಗಡಿಗೆವಳಿ ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಶಕ್ತಿ ಶೆಟ್ಟಿಯವರ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತದೆ. ವಂದನೆಗಳು, ಅಭಿನಂದನೆಗಳು. ಕೊನೆಯ ಎರಡು ನಿಮಿಷ ಇಷ್ಟೊತ್ತವರೆಗೂ ಇದ್ದೀರಾ, ಎಲ್ಲ ಅಭಿಮಾನಿಗಳು ಒಂದು ಎರಡು ನಿಮಿಷ ಕೂತ್ಕೋಬೇಕು. ಸತೀಶ್ ಶೆಟ್ಟರು ಮಾತಾಡ್ತಾರೆ. ಸುರೇಶ್ ಭಟ್, ಸುರೇಶ್ ಹೆಗಡೆ ಹಕ್ಕಿ ಮನೆ ಹಾಗೂ ಅವರ ತಂಡದವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಸತೀಶ್ ಶೆಟ್ಟರು ಎರಡು ಮಾತನಾಡೋದ್ರ ಮೂಲಕ ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಾನು ಹೇಳುವುದೇನೆಂದರೆ, ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಮಗು ಆಗಿರಲಿ, ಆ ಮಗು ಇಂಥ ಒಂದು ಘಟನೆಯಲ್ಲಿ ಎಲ್ಲೇ ಸಿಕ್ಕಿಬಿದ್ದರೂ ಕೂಡ ಅಂಥದ್ದನ್ನು ನನಗೆ ಕೂಡಲೇ ನನ್ನ ಫೋನ್ ಮುಖಾಂತರ ತಿಳಿಸಿರಿ. ಅದಕ್ಕೆ ಆ ಮಗುಗೆ ನಾನು ಯಾವ ರೀತಿ ಕರ್ಕೊಂಡು ಬಂದು ಬೆಳೆಸಬೇಕು ಆ ರೀತಿ ಬೆಳೆಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಿದ್ದೇನೆ. ಹಾಗೆ ತಾವು ಒಂದು 100 ಜನ ಇರ್ಬೋದು, ಆದರೆ ಇದನ್ನು 1000 ಜನಕ್ಕೂ ಕೂಡ ಗೊತ್ತಾಗಬೇಕು ಈ ರೀತಿ ನಾವು ಮಾಡ್ತಾ ಇದ್ದೇವೆ ಅಂತ. ಯಾಕಂದರೆ ತುಂಬ ಕಷ್ಟ ಇದನ್ನು ನಾವು ಹೆದರಿಸೋದು, ಆದರೂ ನಾನು ಯಾರು ಬೆಂಬಲ ಇಲ್ಲದೇನೆ ಯಾವುದೇ ರೀತಿಯಿಂದ ಯಾರಿಗೂ ಹೆದರಿದ್ದು ನಾನು ಹೆದರಿಸ್ತಾ ಇದ್ದೇನೆ. ಅದರಿಂದ ತಾವುಗಳು ಕೂಡ ನನಗೆ ಈ ಥರ ಯಾವುದೇ ಒಂದು ಮಗು ಆಗಿರಲಿ, ಯಾವುದೇ ಒಂದು ಕೆಲಸದಲ್ಲಾಗಿರಲಿ, ನನಗೆ ಎಷ್ಟು ಹೊತ್ತಿಗೂ ಕಾಲ್ ಮಾಡಿದರೆ ನಾನು ಬಂದು ಮುಟ್ಟಿ ಅದನ್ನು ಏನು ಅಂತ ನಾನು ಬಗೆಹರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತೇಳಿ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ, ಇಷ್ಟೊತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಕೂತುಕೊಂಡು ಎಲ್ಲ ನೋಡಿ ನಮ್ಮನ್ನು ಒಂದು ಒಳ್ಳೆಯ ರೀತಿಯಿಂದ ನೀವು ವಹಿಸ್ಕೊಟ್ಟಿದ್ರ, ಅದಕ್ಕೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಜಯ ಹಿಂದ್ ಜಯ ಕರ್ನಾಟಕ.